ಇವತ್ತು ದೀಪಾವಳಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡೆದು ಆಮೇಲೆ ಊಟ ಬಿಡೆ ಎಣ್ಣೆ ಹಚ್ಚಾಯ್ತಲ್ವಾ ಇವಾಗ ಈ ಹಾಳು ದೀಪ ಬೇರೆ ಹತ್ತಕೊಳ್ಳದೆ ಇಲ್ಲ ಈ ಹಾಳು ಗಾಳಿ ಬೇರೆ ಹತ್ತಿ ಹತ್ತಿ ಸಾಕಾಯ್ತು ಬೆಳಗು ಬಾಹಣತೆಯನು ನಂದಿದೆಯ ಗುಡಿಯಲ್ಲಿ ದಿವ್ಯ ದೀಪಾವಳಿಯ ಶುಭಗಳಿಗೆಯಲ್ಲಿ ಬೆಳಗು ಬಾವೋ ಗೆಳತಿ ನಿನ್ನ ಬಲ ಗಾಳಿಗೆ ಬೀಸೋದೇ ಕೆಲಸ ಗಾಳಿಗೆ ದೀಪ ಆರೋದು ಸಹಜ ಹಾಗಂತ ದೀಪನ್ ಬೈತಾರ ದೀಪ ದೇವ್ರ ಸಮಾನ ಬೈಬಾರ್ದು ಆಯ್ತಮ್ಮ ಬೈಯಲ್ಲ ಬನ್ನಿ 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 ಇವಾಗ ಕೋಟೆ ಕಟ್ಟಬೇಕು ಸೈನಿಕರನ್ನ ಮಾಡಬೇಕು ಹಾ ಸಗಣಿನ ನಾನು ಮುಟ್ಟಲ್ಲಪ್ಪ ನೀನ್ ಬೇಕಾದ್ರೆ ಮಾಡ್ಕೋ ಅಕ್ಕ ಈ ಸಗಣಿ ಯಾಕಕ್ಕ ಇವತ್ತು ಇದು ಸಗಣಿ ಅಲ್ಲ ಬಲಿ ಚಕ್ರವರ್ತಿ ಅವನ ಅರಮನೆ ಅವನ ಕೋಟೆ ಅವನ ಸೈನಿಕರು ಈ ಸಗಣಿ ಬಲಿ ಚಕ್ರವರ್ತಿನ ಇದರ ಹಿಂದೆ ಒಂದು ಕತೆ ಇದೆ ತುಂಬಾ ಹಿಂದೆ ಬಲಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ ಅವನ ರಾಜ ಆದ್ರೂ ರಾಕ್ಷಸ ಅವನ್ನ ಸಂಹಾರ ಮಾಡೋಕೆ ಶ್ರೀಮನ್ನಾರಾಯಣ ಭೂಮಿಗಿಳಿದು ಬರ್ತಾನೆ ಅವಾಗ್ಲೇ ವಾಮನಾವತಾರ ತಾಳೋದು ಅಕ್ಕ ವಾಮನಾವತಾರ ತಾಳದ ಮೇಲೆ ಅದೇನಾಗತ್ತೆ ಗೊತ್ತೇನೆ ವಾಮನ ಇರೋದು ಇಷ್ಟೇ ಎಷ್ಟುದ್ದ ಅದೇ ನಿನ್ ತರ ಮೂರಡಿ ಬೇಕಾ ಈಗ ನಿಂಗೆ ಅಲ್ಲಪ್ಪ ಕುಳ್ಳುಗಿರೋರ್ನ ಕುಳ್ಳುಗಿದಾರೆ ಅಂದೆ ಲಂಬು ಅಂತ ಹೇಳಕ್ಕಾಗತ್ತಕ್ಕ ಜಗಳ ಆಡ್ಬೇಡಿ ಅದನ್ನೇ ನಾನು ಹೇಳ್ತಿದ್ದು ಮೂರಡಿ ಇರೋ ವಾಮನ ಆಕಾಶದ ಹತ್ರ ಬೆಳಿತಾನೆ ಹೌದಾ ಹೇಗೆ ಆ ಕುಳ್ಳಿಗಿರೋ ವಾಮನ ಬಂದು ಬಲಿ ಚಕ್ರವರ್ತಿ ಹತ್ರ ನನಗ್ ಭಿಕ್ಷೆ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಬಲಿ ಚಕ್ರವರ್ತಿ ನಿನಗೆ ಏನ್ ಬೇಕು ಅದನ್ನ ಕೇಳು ಅಂತ ಹೇಳ್ತಾನೆ ಅದಕ್ಕೆ ವಾಮನ ನನಗೆ ವಾಸ ಮಾಡೋದಕ್ಕೆ ಮೂರ್ ಹೆಜ್ಜೆ ಜಾಗ ಕೊಡು ಸಾಕು ಅಂತ ಹೇಳ್ತಾನೆ ಅದಕ್ಕೆ ಬಲಿ ಚಕ್ರವರ್ತಿ ನಕ್ ಬಿಡ್ತಾನೆ ನೀನ್ ಎಲ್ಲೆಲ್ಲಿ ಕಾಲಿಡ್ತೀಯೋ ಆ ಮೂರ್ ಹೆಜ್ಜೆ ನಿಂದು ಅಂತ ಹೇಳ್ತಾನೆ ಆಗ ವಾಮನ ಅವನ ಶಕ್ತಿನೆಲ್ಲ ಉಪಯೋಗಿಸಿ ಎತ್ತರಕ್ ಬೆಳಿತಾನೆ ಎಷ್ಟು ಎತ್ತರಕ್ ಬೆಳಿತಾನೆ ಅಂದ್ರೆ ಅವನ ತಲೆ ಆಕಾಶನ ತಾಕ್ತಿರುತ್ತೆ ಅಷ್ಟು ಎತ್ತರ ಬೆಳೆದು ಒಂದ್ ಹೆಜ್ಜೆ ಇಡ್ತಾನೆ ಇಡೀ ಭೂಮಿ ಅದ್ರಲ್ಲಿ ಮುಳುಗೋಗುತ್ತೆ ಇನ್ನೊಂದ್ ಹೆಜ್ಜೆ ಇಡ್ತಾನೆ ಆಕಾಶ ಪೂರ್ತಿ ಆ ಹೆಜ್ಜೆನಲ್ಲಿ ಮುಳುಗೋಗುತ್ತೆ ಆಗ ವಾಮನ ಕೇಳ್ತಾನೆ ನನ್ ಇನ್ನೊಂದ್ ಹೆಜ್ಜೆನ ಎಲ್ಲಿಡ್ಲಿ ಅಂತ ಅದಕ್ಕೆ ಬಲಿ ಚಕ್ರವರ್ತಿ ಮಂಡಿಯೂರಿ ಕೂತು ಅಪ್ಪ ನಿನ್ ಇನ್ನೊಂದ್ ಹೆಜ್ಜೆನ ನನ್ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಅದಕ್ಕೆ ವಾಮನ ಅವನ್ ಇನ್ನೊಂದ್ ಹೆಜ್ಜೆನ ಬಲಿ ಚಕ್ರವರ್ತಿ ತಲೆ ಮೇಲಿಟ್ಟು ಅವನ್ನ ಪಾತಾಳಕ್ಕೆ ಕಳಿಸ್ಬಿಡ್ತಾನೆ ಅಯ್ಯೋ ಪಾಪ ನಿನಗನ್ನಿಸ್ತ ಹಾಗೆ ಶ್ರೀಮನ್ ನಾರಾಯಣನ್ಗೂ ಪಾಪ ಅಂತ ಅನ್ಸುತ್ತೆ ಅದಕ್ಕವನು ನಿನಗೇನ್ ವರ ಬೇಕೋ ಆ ವರನ ಕೇಳ್ಕೋ ಅಂತ ಹೇಳ್ತಾನೆ ಅದಕ್ಕೆ ಬಲಿ ಚಕ್ರವರ್ತಿ ಇನ್ಮೇಲಂತೂ ನಾನ್ ಭೂಮಿ ಮೇಲಿರಕ್ಕಾಗಲ್ಲ ವರ್ಷಕ್ಕೊಂದಿನ ಅಂದ್ರೆ ಪಾಡ್ಯಮಿ ದಿನ ನಾನ್ ಬಂದು ನನ್ ರಾಜ್ಯ ಹೇಗಿದೆ ನನ್ ಜನ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತೀನಿ ಹಾಗೊಂದ್ ವರ ಕೊಡು ಅಂತ ಕೇಳ್ತಾನೆ ಅದಕ್ಕೆ ಶ್ರೀಮನ್ ನಾರಾಯಣ ಅನುಮತಿ ಕೊಡ್ತಾನೆ ಅಂದ್ರೆ ಪಾಂಡ್ಯಮಿ ದಿನ ಬಲಿ ಚಕ್ರವರ್ತಿ ಭೂಮಿಗೆ ಬರ್ತಾನ ಅದ್ಯಾವ ತಕ್ಕ ಬರುತ್ತೆ ಏ ಇವತ್ತೇ ಕಣೆ ಇವತ್ತೇ ಬಲಿ ಪಾಂಡ್ಯಮಿ ಇವತ್ತು ಬಲಿ ಚಕ್ರವರ್ತಿ ಭೂಮಿಗೆ ಬಂದಾಗ ಅವನನ್ನ ಖುಷಿ ಪಡಿಸಕ್ಕೆ ಈ ಸಗಣಿಲಿ ಕೋಟೆ ಕಟ್ಟಿ ಅದರೊಳಗೆ ಸೈನಿಕರನ್ನ ಇಟ್ಟು ಅವನ್ನ ಸ್ವಾಗತಿಸ್ತೀವಿ ಮನೆ ಮುಂದೆ ಪಟಾಕಿ ಹೊಡೆದು ಮನೆ ಮುಂದೆ ದೀಪಗಳನ್ನೆಲ್ಲ ಹಚ್ಚಿ ಅವನ್ನ ಖುಷಿ ಪಡಿಸ್ತೀವಿ ಇದು ದೀಪಾವಳಿ ಕತೆ ಎಷ್ಟು ಸಖತ್ತಾಗಿದೆ ಅಕ್ಕ ಕತೆ ಇಷ್ಟಿನ ನನ್ಗೆ ಅರ್ಧ ಬರ್ದ ಅಷ್ಟೇ ಗೊತ್ತಿದ್ದು ಇವತ್ತೇ ಫುಲ್ ಸ್ಟೋರಿ ಗೊತ್ತಾಗಿದ್ದು ನಿನಗೆಲ್ಲ ಅರ್ಧಂಬರ್ದನೆ ಗೊತ್ತಿರೋದು ಯಾವ್ದ್ ಫುಲ್ ಗೊತ್ತಿದೆ ಹೇಳಿ ಬೇಡ ಕಣೆ ಇವತ್ತು ಹಬ್ಬ ಸುಮ್ನೆ ಏಟ್ಗಳು ಹೊಡ್ಸ್ಕೋತೀಯ ನನ್ ಕೈಲಿ ಹೌದು ಬೆಳಗಿಂದ ನಿಮ್ಮಿಬ್ಬರು ಜಗಳ ನೋಡಿದ್ದೆ ಆಯ್ತು ಬನ್ನಿ ಇದನ್ನ ಅಲ್ಲಿಡ್ಬೇಕು ಹೂವಿಡಿ ಹೂವಿಡಿ ಹುಷಾರು ಕಣೆ ಬಿದ್ದಿದ್ಯಾ ಏಯ್ ಸಾಕು ಸುಮ್ಮನಿರ ಇಷ್ಟಪಡಗಲ್ಲ ನೀನು ಅವನ ಹಾಕಿದ್ದೋ ಏಯ್ ಯಾಕೆ ನಗ್ತಿದ್ಯಾ
ಅಕ್ಕ ಹೇಗ್ ನಿಂತಿದ್ದಾಳ ನೋಡು. ಯಾರು ಬಂದ್ರು ಗೊತ್ತಾ? ಯಾರು? ಬಾಬಾ ಬಂದ್ರು. ಇಬ್ರು ಕೋತಿಗಳು, ನಾನು ಇಡೀ ದಿನ ನಿಮ್ ಇಬ್ಬರ ಹತ್ರನು ಮಾತಾಡಲ್ಲ. ಸಾರಿ ಅಕ್ಕ, ನಿಮ್ ಕೆನ್ನೆ ಕೆಂಪಾದ್ರೆ ಹೇಗ್ ಕಾಣ್ತೀಯ ಅಂತ ನೋಡೋ ಆಸೆ ಆಯ್ತು, ಅದಕ್ಕೆ ಲೈಟ್ ತಗೊಂಡು ಟ್ರೀಟ್ಮೆಂಟ್ ಕೊಟ್ವಿ ಅಷ್ಟೇ. ಅಕ್ಕ, ಬಾವ ಬಂದ್ರು ಅಂತ ಹೇಳ್ತಿದ್ದಾಗೆ ಇವಳ ಮುಖ ಹೇಗ್ ಜಿಗಿಜಿಗೆ ಅಂತಿದೆ ಅಲ್ವಾ? ಇವಳೊಂದು ಲೂಸು, ನೀನೊಂದ್ ಕೋತಿ ಬಿಡ. ಬಿಟ್ರೆ ಬಿಡ್ತೀರೋ ಅಲ್ವೋ? ಇಲ್ಲ, ಮೊದ್ಲು ನಿಮ್ ಬಾವನ ಹೆಸರು ಹೇಳೋ, ಆಮೇಲೆ ಕೈ ಬಿಡ್ತೀವಿ. ಹೇಳಕ್ಕ ಹುಚ್ಚಿಡ್ದಿದ್ಯೇನು ನಿಂಗೆ? ನಿಂಗೆ ಗೊತ್ತಿದ್ದೇನೆ ಅವ್ರ ಹೆಸರು? ಬಿಡ್ರೆ ಅದು ಗೊತ್ತಿತ್ತು, ಆದ್ರೆ ಯಾಕೋ ಮರ್ತೋಯ್ತಲ್ಲ. ರಂಜು, ನಿನ್ನ ನೆನ್ಪಿದ್ಯಾ? ಮರ್ತೋಗಿದೆ. ಇಲ್ಲ, ನೆನ್ಪಿಲ್ಲ. ಹೇಳಕ್ಕ ನಂಗೂ ಮರ್ತೋಗಿದೆ. ಬಿಡ್ರೆ ನಿನ್ ಕೈ ಬಿಡಲ್ಲ. ಇಲ್ಲ ರಂಜು, ಬೆಳಗ್ಗಿಂದ ಸಂಜೆವರೆಗೂ ಈಗ ಆಟ ಆಡ್ಕೊಂಡು ನಿಂತೀರಿ ಅಂದ್ರೆ ನಿಂತಿರ್ತೀರಿ. ಕೆಲಸ ಮನ್ ಮಣ ಬಿದ್ದಿದೆ, ನಡೀರಿ. ಏನ್ರಿ ನೀವು ನಮ್ ನಗ್ನಗ್ತಾ ಇರಕ್ಕೆ ಬಿಡೋದಿಲ್ಲ ಅಂತೀರಾ? ಇವತ್ತು ದೀಪಾವಳಿ ಹಬ್ಬ, ನಿಮ್ ಟೆನ್ಷನ್ ಇಲ್ಲ. ಅಕ್ಕ ಭಾವನ ಹೆಸರೇ ಮರ್ತೋಗ್ಬಿಡ್ತಾಳೆ ಅಲ್ವಾ? ಅಕ್ಕ ನಿಮ್ಗ್ ಭಾವನ ಹೆಸರು ನೆನ್ಪಿದ್ಯಾ? ಮೊದಲು ತೋರಣ ಕಟ್ಟಿ, ನಿಮ್ಮಪ್ಪ ತಂದಿರೋ ಮಾವಿನ ಸೊಪ್ಪು ಒಣಗೋಗ್ತಿದೆ. ಬಾಮ್ಮ. ಅಕ್ಕ ಬಾಕ ತೋರಣ ಕಟ್ಟಣ. ಏ ರಂಜು, ನೀನಿರೋ ಹೈಟ್ಗೆ ಏನೇ ಹಾಕಿದ್ರು ಕಟ್ಟಕಾಲ. ಕೊಡು, ನಾನ್ ಕಟ್ತೀನಿ. ನೀನೇನೆ ನನ್ಗೆ ಹೇಳೋದು, ನೀನ್ ಬಾರಿ ಹೈಟ್ ಇದ್ಯಾ? ಹೌದು ಕಣೆ, ನಾ ಹೈಟ್ ಇದ್ದೀನಿ. ಏನ್ ಇವಾಗ ನಾ ನಿನಗ್ ಸಹಾಯ ಮಾಡಲ್ಲ? ನೀನೇ ಕಟ್ಕೊಮ್ಮ. ಬೇಕಾಗಿಲ್ಲ, ಹೋಗಲೆ. ಏನ್ ಊರಿಗೆಲ್ಲ ಇವಳೊಬ್ಳೆ ಪದ್ಮಾವತಿ. ಊರಿಗೊಬ್ಳೆ ಪದ್ಮ, ಅದು ನಮ್ಮಮ್ಮ. ರಂಜು, ಹಿಡ್ಕೊಂಡಿಲ್ಲ ಅಂದಿದ್ರೆ ಬಿದ್ದು ತಲೆ ಹೊಡ್ಕೊತಾ ಇದ್ರಿ. ಬಿದ್ದಿದ್ರೆ ನನ್ ತಲೆ ತಾನೆ ಹೊಡಿತಿದ್ದು. ನಿಮ್ಗೇನಾಗ್ಬೇಕು? ಸಹಾಯ ಮಾಡೋದು ತಪ್ಪ. ನಿಮ್ಮನ್ ಯಾರು ಸಹಾಯ ಮಾಡ್ತಾರೆ? ಪಾಪ ಕಣೆ, ನೀನ್ ಬಿದ್ದೋಗ್ತಿದ್ಯಲ್ಲ ಅಂತ ಹಿಡ್ಕೊಂಡ್ರೆ ಅದಕ್ಕೂ ಬೈತಿಯಲ್ಲ. ಬಾಯಿ ಮುಚ್ಕೊಂಡು ಒಳಗ್ ಹೋಗ್ತೀಯ ನೀನು? ಯಾವಾಗ ದೊಡ್ಡ ರಿಷಕ್ ಬಾಯಿ ಹಾಕೊಂಡು ನೋಡಿ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಹೇಳ್ತಾ ಇದ್ದೀನಿ. ಭಾವ ಒಳಗ್ ಬನ್ನಿ. ಭಾವ ಯಾಕ್ರಿ ಕೂಗಾಡ್ತಿದ್ದೀರಾ? ನಮ್ ಬಾಸ್ ಎಷ್ಟ್ ಖುಷಿಯಿಂದ ಬಂದಿದ್ದಾರೆ ಹಬ್ಬ ಆಚರಿಸೋಣ ಅಂತ, ನೀವು ನೋಡಿದ್ರೆ ಕೂಗಾಡ್ತಿದ್ದಿರಲ್ಲ. ಬೀಳೋರ್ನ ಹಿಡ್ಕೊಂಡ್ರೆ ಕೂಗಾಡಬಾರ್ದು, ಥ್ಯಾಂಕ್ಸ್ ಹೇಳ್ಬೇಕು. ಏನೋ ಹೇಳೋ ಹೇಳಮ್ಮ. ಥ್ಯಾಂಕ್ಸ್ ಅಕ್ಕ. ಇದೆ ಬಾಸ್, ನೀವ್ ಬನ್ನಿ ಒಳಗ. ನಾನ್ ಬರಲ್ಲ, ನಾನ್ ಮನೆ ಒಳಗ್ ಬರೋದು ಯಾರಿಗೋ ಒಬ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗೇನಿಲ್ಲ, ಬನ್ನಿ. ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ ಬನ್ನಿ ಬಾಸ್. ನೀವು ನೀವೆಲ್ಲ ಕರಿತಾ ಇದ್ದೀರಾ, ಆದ್ರೆ ಕರಿಬೇಕಾದವ್ರೆ ಕರಿತಾ ಇಲ್ವೇ?
ಬರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಚ್ಕೊಂಡಿರ್ತೀಯ ನೀನು ವಿನುತಾ? ಕರಿಯಮ್ಮ ರೀ, ನೀವು ಸುಮ್ಮನೆ ನಿಂತ್ಕೊಳ್ರಿ. ವಿನುತಾ, ಪಾವನ್ ಮಕ್ಕಳು ಬೆಲೆ ಅಲ್ವಾ, ಅದ್ಭುತ ಕರಿ. ಒಳಗ್ ಬನ್ನಿ. ಬಾಬಾ ನೀವ್ ಬರ್ಬೇಡಿ. ಯಾಕೆ? ನಿಮ್ಗೊಂದ್ ಸರ್ಪ್ರೈಸ್ ಇದೆ, ನೀವ್ ಬನ್ನಿ. ರಂಜಿತಾ, ಇದೊಳ್ಳೆ ಕದೇ ತರ ರಂಜಿತಾ. ಅಕ್ಕ, ಹೊರಗಡೆ ಯಾರೋ ಬಂದಿದ್ದಾರೆ. ನಾನ್ ನೋಡಲ್ಲ. ಈ ಸಲ ನಿಜವಾಗ್ಲೂ ಬಂದಿದ್ದಾರೆ. ನನ್ನೇನ್ ಪೆದ್ದಿ ಅನ್ಕೊಂಡ್ಯಾ? ಒಂದ್ಸರ್ತಿ ನಿಮ್ಮಿಬ್ಬರನ್ನ ನಂಬಿಟ್ಟೆ ಅಂತ ಪ್ರತಿ ಸತಿನೂ ನಂಬ್ತೀನ? ನಿಮ್ಮಿಬ್ರಿ ರಗಳೆಲ್ಲ ನಂಗೆ ಗೊತ್ತಾಗುತ್ತೆ. ಅಕ್ಕ, ಬಾಬ ಬಂದಿದ್ದಾರೆ. ಕಿವಿಲ್ ಹೂ ಕಾಣ್ತಿದ್ಯಾ? ಓಕೆ, ಏನಾದ್ರು ಕೆಲಸ ಇದ್ರೆ ನೋಡ್ಕೊ. ಸರಿ ಬಿಡು, ನಂಬೇಡ. ಕಳ್ಳಿ, ಹೋದ್ಸತಿ ನಂಬಿಟ್ಟೆ ಅಂತ ಈ ಸರ್ತಿನೂ ನಂಬ್ತೀನಿ ಅನ್ಕೊಂಡಿದ್ದಾಳೆ. ನಾನ್ ನಂಬ್ತೀನ. ಅಕ್ಕ, ಪ್ರಾಮಿಸ್, ಬಾಬ ಬಂದಿದ್ದಾರೆ. ಬಾ. ನೀ ಬಾಬ ಬಂದ್ರೆ ನೇರವಾಗಿ ಮನೆ ಒಳಗ್ ಬರ್ತಾರೆ. ಹೊರಗಡೆ ನಿಂತ್ಕೊಂಡು ಕಾಯಕ್ಕೆ ಅವರೇ ನಿಮ್ ಮನೆಗೆ ಹೊಸಬ್ರಲ್ಲ. ನೀವಿಬ್ರೇನಾದ್ರೂ ತರಲೆ ಮಾಡೋದು, ನಾನು ಅದಕ್ಕೇನಾದ್ರೂ ಎಡವಟ್ ಮಾಡೋದು, ಅದನ್ನ ನೋಡಿ ನೀವಿಬ್ರು ನಗೋದು, ಇದೇ ತಾನೇ ನೀವಿಬ್ರು ಐಡಿಯಾ? ಈ ಸರ್ತಿ ನಾನೇನು ಎಡವಟ್ ಮಾಡಲ್ಲ. ಅಷ್ಟೊಂದು ತೊಂದ್ರೆ ತಗೋಬೇಡ ನನ್ ಮುದ್ದಿನ ತಂಗಿ, ನಾನು ಈಗ ಜಾಣೆ ಆಗಿದ್ದೀನಿ. ಸಾವಿತ್ರಿ, ಪಾಪ ಬಾವ ಶರ್ಟ್ ಎಲ್ಲ ಒದ್ದೆ ಆಯ್ತು. ನಾನ್ ಹೇಳ್ದೆ ಅಕ್ಕಂಗೆ ಬಾವ ಅಲ್ಲಿ ನಿಂತಿದ್ದಾರೆ ಅಂತ, ಅವಳು ನಂಬಲೇ ಇಲ್ಲ. ಎಲ್ಲ ಬೀದಿಲ್ ಎನ್ಸ್ಕೊಂಡು ಕರುಣೆ ತೋರಿಸ್ತೀರೋ ಅಥವಾ ಒಳಗೆ ಕರೀತೀರಾ? ಸಾರಿ, ಗೊತ್ತಾಗ್ಲಿಲ್ಲ, ಗೊತ್ತಾಗ್ದೆ ನೀರಿಸ್ಬಿಟ್ಟೆ. ನೀವು ಬನ್ನಿ ಒಳಗೆ. ಅಯ್ಯೋ, ಏನ್ ಬಾವ, ಶರ್ಟ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಪಾಪ ಕಣೆ ಬಾವ, ಅವ್ರನ್ನ ಕರ್ಕೊಂಡೋಗಿ ಶರ್ಟ್ ನ ಐರನ್ ಮಾಡ್ಕೊಡೆ. ಸರಿ ಸರಿ, ಬನ್ನಿ. ಹೋಗಿ ಹೋಗಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಶರ್ಟ್ ಬಿಚ್ಚಕ್ಕೆ ಬಾವ ಒಬ್ರೆ ಸಾಕು. ನೀನೋಗ ಏನ್ ಮಾಡ್ಯಾ? ಇಲ್ಲಪ್ಪ, ನಾ ಹೋಗಲ್ಲ. ಅಕ್ಕ, ಸುಮ್ಮನೆ ತಮಾಷೆ ಮಾಡಿದ್ದು, ಹೋಗಿ ಅಪ್ಪನ ಶರ್ಟ್ ಕೊಡು. ಸರಿ. ಏನ್ ನೋಡ್ತೀರಾ? ಏನಿಲ್ಲ. ಓ, ಕ್ಯಾಲೆಂಡರ್ ನೋಡ್ತೀರಾ? ಇದು ನವೆಂಬರ್. ನನಗ್ ಗೊತ್ತು. ಅವ್ರಿಗೆ ಗೊತ್ತಂತೆ ಕಡೆ. ಏನು? ಇದು ನವೆಂಬರ್ ಅಂತ. ಸಂತೋಷ. ಅಕ್ಕಂಗೆ ಸಂತೋಷ ಆಯ್ತಂತೆ. ಏನ್, ನಾನು ಇಲ್ಲಿಗೆ ಬಂದಿದ್ದ ಹೇಳ್ತೀನಿ. ಅಕ್ಕ, ಅವ್ರು ಇಲ್ಲಿಗೆ ಬಂದಿದ್ದು ನಿಂಗೆ ಸಂತೋಷ ಆಯ್ತು ತಾನೆ? ನಾನ್ ಯಾಕೆ ಸಂತೋಷ ಪಡ್ಲಿ? ನಾನೇನು ಅವ್ರು ಇಲ್ಲಿ ಕರೆದಿದ್ದ? ಅವಳು ನಿಮ್ಗೆ ಕರ್ದೇ ಇಲ್ವಂತೆ. ಸತ್ಯ ಕರ್ದ, ಅದಕ್ಕೆ ಬಂದೆ. ಅಕ್ಕ, ಭಾವ ಕರ್ಕೊಂಬಂದ್ರಂತೆ. ಆದ್ರೆ ಬಂದಿದ್ ಮಾತ್ರ ನಿನ್ನ ನೋಡಕ್ಕಂತೆ. ಏ, ಹಾಗಂತ ನಾನೆಲ್ಲ ಹೇಳ್ದೆ? ಓ, ಹಾಗಾದ
ಆದ್ರೆ ಇವನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ನಾನ್ ಹಾಗೆ ಹೇಳಲಿಲ್ಲಪ್ಪ. ಅಕ್ಕ ನಿನ್ ಕಂದ್ರೆ ಅವ್ರಿಗೆ ಇಷ್ಟ ಅಂತೆ. ಏಯ್ ಬಾಯಿ ಮುಚ್ಕೊಂಡಿರ್ತ್ಯಾ, ಅವರೆಲ್ಲ ಹಾಗೆ ಹೇಳಿದ್ರು ನನ್ಗೂ ಎಲ್ಲ ಕೇಳಿಸುತ್ತೆ. ಬೇಜಾರ್ ಮಾಡ್ಕೋತಿದ್ದಾಳೆ, ನೀವಿನ್ನೂ ಹೇಳೇ ಇಲ್ವಂತೆ. ಏನಂತ? ಅವಳು ನಿನ್ ಕಂಡ್ರೆ ಇಷ್ಟ ಅಂತ. ಹಾಗಂತ ನಾನ್ ಹೇಳ್ಬೇಕಂತ? ಕಣಿ ಕೇಳಿ, ನಿಮ್ ಇಬ್ಬರಿಗೆ ಇಷ್ಟ ಹೇಳ್ಕೊಡ್ತಿದ್ರು, ಅದನ್ನ ಉಪಯೋಗಿಸ್ಕೊಳಕ್ಕೆ ಬರೋದಿಲ್ವಲ್ಲ. ಛೇ, ಶರ್ಟ್ ಹಾಕೊಂಡಿರಿ. ಶರ್ಟ್ ಹಾಕೊಂಡು ಹೊರಗಡೆ ಹೋಗಿ, ಇಲ್ಲಾಂದ್ರೆ ಅವರೆಲ್ಲರೂ ನನ್ನನ್ನು ರೇಗಿಸ್ತಾರೆ. ಒಂದ್ ನಿಮಿಷ ತಡೀರಿ, ಶರ್ಟ್ ಹಾಕೊಳ್ಳೋ ತನಕ. ಆಚೆ ಇರ್ತೀನಿ, ಬನ್ನಿ.